ಕ್ರೀಡಾಪಟುಗಳಿಗೆ ಪೂರಕವಾದ ಸೌಲಭ್ಯಗಳ ಕೊರತೆ ಇದೆ. ತಾಲೂಕು ಕ್ರೀಡಾಧಿಕಾರಿ ಶಿವಣ್ಣಗೌಡ. ನಾಗಮಂಗಲ ಪಟ್ಟಣದ ಎಸ್ಎಸ್ಸಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕ್ರೀಡಾಪಟುಗಳಿಗೆ ಇಂದು ಸೌಲಭ್ಯಗಳ ಅವಶ್ಯಕತೆ ಇದ್ದು ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಅಗತ್ಯವಿದೆ. ಮಾಜಿ ಕ್ರೀಡಾಪಟುಗಳಿಗೆ ಇಂದು ಸರ್ಕಾರ ಮನ್ನಣೆ ನೀಡುತ್ತಿಲ್ಲ. ಅದರಿಂದ ಮಾಜಿ ಕ್ರೀಡಾಪಟುಗಳನ್ನು ಗೌರವಿಸುವ ಕೆಲಸವಾಗಬೇಕಿದೆ. ಶಿಕ್ಷಣಕ್ಕಿಂತ ಕ್ರೀಡೆಯಲ್ಲಿ ಬಹುಬೇಗ ಸಾಧನೆ ಮಾಡಲು ಸಾಧ್ಯ ಎಂದರು. ನಮ್ಮ ಹುಟ್ಟುಹಬ್ಬವನ್ನ ನಾವು ಕ್ರೀಡಾ ದಿನವನ್ನಾಗಿ ನಾವು ಪರಿವರ್ತನೆ ಮಾಡ್ಕೊಂಡಿದ್ದೇವೆ. ಬಹುಶಃ ಮಕ್ಕಳು ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲ ಓದುವಾಗ ಬಹುಶಃ ನೀವು ಓದುವಾಗ ಜಯಂತಿಗಳು ಜಾಸ್ತಿ ಆಗಿದ್ದಾವೆ. ನಾವೆಲ್ಲ ಓದುವಾಗ ಒಂದೇ ಜಯಂತಿ ಇದ್ದದ್ದು ಬಹುಶಃ ನೆನಪಿರ್ತದೆ ನಿಮಗೆ. ಎಸ್, ಕನ್ನಡ ರಾಜ್ಯೋತ್ಸವ, ಗಣರಾಜ್ಯೋತ್ಸವ, ಸ್ವಾತಂತ್ರ್ಯಾಚರಣೆ, ಗಾಂಧಿ ಜಯಂತಿ, ಒಂದೇ ಜಯಂತಿ ನಾವು ಮಾಡ್ತಾ ಇದ್ದೀವಿ ವಿದ್ಯಾರ್ಥಿ ಜೀವನದಲ್ಲಿ. ಇವತ್ತಾಗಿಲ್ಲ, ನಾನು ತಾಲೂಕಿನ ಕ್ರೀಡಾಧಿಕಾರಿಯಾಗಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಒಂದು ನಿರೂಪಣೆಯನ್ನು ಮಾಡುವಾಗ 32 ಜಯಂತಿಗಳನ್ನು ಮಾಡ್ತೇವೆ ವರ್ಷದಲ್ಲಿ. ಪಟ್ಟಿಯೇ ಇದೆ, ಬಹುಶಃ ಯಾವ ಜಯಂತಿ ಯಾವಾಗ ಯಾವಾಗ ಮಾಡ್ತೀವಿ ಅಂತ ಹೇಳಿಕೆ ಬರಲ್ಲ. ಅಷ್ಟು ವಿಚಿತ್ರವಾದ ಜಯಂತಿಗಳು ನಮ್ಮ ಸರ್ಕಾರದ ಆದೇಶದಲ್ಲಿ ಆಗಿದ್ದಾವೆ. ನಿಮ್ಗೆಲ್ಲ ಗೊತ್ತಿದೆ. ರಾಷ್ಟ್ರೀಯ ವಾಲಿಬಾಲ್ ಕ್ರೀಡಾಪಟು ಶಶಿಕುಮಾರ್ ಮಾತನಾಡಿ, ಕ್ರೀಡೆಗೆ ಯಾವುದೇ ಜಾತಿ ಮತದ ಹಂಗಿಲ್ಲ, ಪ್ರತಿಭೆಯೊಂದೇ ಅಸ್ತ್ರವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡಾಪಟುಗಳು ಹೆಚ್ಚಿದ್ದಾರೆ, ಆದರೆ ಅವರನ್ನು ಪ್ರೋತ್ಸಾಹಿಸುವವರು ಇಲ್ಲದೆ ಪ್ರತಿಭೆಗಳು ಮರೆಯಾಗುತ್ತಿವೆ ಎಂದರು. ಇದೇ ಸಂದರ್ಭ ರಾಷ್ಟ್ರೀಯ ವಾಲಿಬಾಲ್ ಕ್ರೀಡಾಪಟು ಶಶಿಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಪ್ರಾಂಶುಪಾಲ ಡಾಕ್ಟರ್ ಬಿಕೆ ಲೋಕೇಶ್, ದೈಹಿಕ ಶಿಕ್ಷಕರಾದ ಪರಮಶಿವಯ್ಯ ನಾರಾಯಣ್ ಇದ್ದರು. ಭಾವನಾ ಟಿವಿಗಾಗಿ ಚಂದ್ರಮೌಳಿ, ನಾಗಮಂಗಲ. ನಮ್ಮ ಶಾಲಾ ಕಾಲೇಜುಗಳಲ್ಲೂ ಅದಿಲ್ಲ, ಬಂದವರು 10 ಗಂಟೆಗೆ ಕೂತ್ಕೊಳ್ತಾರೆ, 4 ಗಂಟೆವರೆಗೆ ಪಾಠ ಕೇಳ್ತಾರೆ, ಮನೆಗೆ ಹೊರಟೋಗ್ತಾರೆ. ಅವರು ಪ್ರಾಕ್ಟೀಸ್ ಮಾಡೋದ್ರಲ್ಲಿ, ಕ್ರೀಡಾಪಟುಗಳು ಸಾಧನೆ ಮಾಡೋದ್ರಲ್ಲಿ ಅನ್ನೋದು ಸತ್ಯವಾದ ಮಾತು. ಅದನ್ನು ಮನಗಂಡೇ ಇವತ್ತು ನಮ್ಮ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಅದಕ್ಕಾಗಿ ಒಂದು ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನು ಟೀಚ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಟೀಚರ್ಸ್ ಜೊತೆ. ಅದಕ್ಕೆ ಮಾತು ಕೊಡಬೇಕು ಅಂತ ಹಿಂದೆಲ್ಲ ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಅಂತ ಇದ್ರು, ಈಗ ಫಿಸಿಕಲ್ ಎಜುಕೇಷನ್ ಲೆಕ್ಚರರ್ ಅಂತೇಳಿ ಡೆಸಿಗ್ನೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಕ್ರೀಡೆಗೆ ಇತ್ತೀಚಿನ ದಿನಗಳಲ್ಲಿ ಪ್ರಿಯಾರಿಟಿ ಬರ್ತಿದೆ, ಅದನ್ನು ನಾವು ಬಳಸ್ಕೊಳ್ಬೇಕಾಗಿ. ಬಟ್ ನಮ್ಮಂಥ ರೂರಲ್ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಯಾಕೆ ಭಾಗಿಯಾಗಲ್ಲ ಅಂದರೆ, ಅವರು ದೂರದ ಗ್ರಾಮೀಣ ಭಾಗಗಳಿಂದ ಬರ್ತಾರೆ, ಅವರಿಗೆ ಈ ಸಾರಿಗೆ ವ್ಯವಸ್ಥೆಯ ಕೊರತೆ ಇರುತ್ತೆ, ಮನೆಗೆ ಹೋಗ್ಲಿಕ್ಕೆ ತೊಂದರೆ ಆಗುತ್ತೆ, ಹಾಗಾಗಿ ಭಾಗ್ಯ ಆದರೂ ಸಹ